ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ನೀತಿಯನ್ನು ವಿರೋಧಿಸಿ ಟಿನರಸೀಪುರ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ತಿರುಮಕೂಡಲು ಸಮೀಪದ ಗರ್ಗೇಶ್ವರಿ ಬಿಂದಿಗೆ ಫ್ಯಾಕ್ಟರಿ ಬಳಿ ಜಮಾಯಿಸಿದ ವರುಣ ಬಿಜೆಪಿ ಮಂಡಳ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿಗೆ ಅಡ್ಡಲಾಗಿ ನಿಂತು ಪ್ರತಿಭಟನೆ ನಡೆಸಿದ ಪರಿಣಾಮ ರಸ್ತೆ ಸಂಚಾರ ಅಸ್ತವ್ಯಸ್ತವಾಯಿತು. ಮತ್ತೊಂದೆಡೆ ಟಿನರಸೀಪುರ ಪಟ್ಟಣದ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ಟಿನರಸೀಪುರ ಬಿಜೆಪಿ ಮಂಡಳದ ವತಿಯಿಂದ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ರಾಜ್ಯ ಸರ್ಕಾರದ ನಿಲುವನ್ನು ಖಂಡಿಸಿದರು. ರಾಜ್ಯಾದ್ಯಂತ ಏನು ಜನವಿರೋಧಿ ಆಡಳಿತ ನೀಡ್ತಕ್ಕಂಥ ಕಾಂಗ್ರೆಸ್ ವಿರುದ್ಧ ಇವತ್ತು ರಾಜ್ಯಾದ್ಯಂತ ನಾವೆಲ್ಲ ಪ್ರತಿಭಟನೆ ಮಾಡ್ತಿದ್ದೇವೆ. ಈ ಸರ್ಕಾರ ಬಂದ 11 ತಿಂಗಳಿಂದಲೂ ಕೂಡ ಜನರ ವಿರೋಧವಾಗಿ ಜನಸ್ನೇಹಿ ಆಗದೆ ಕೆಲಸ ಮಾಡ್ತಿರ್ತಕ್ಕಂಥ ನಾವೆಲ್ಲ ಕಂಡಿದ್ದೀವಿ. ರೈತರ ವಿರೋಧಿಯಾಗಿ, ಜನಸಾಮಾನ್ಯರ ವಿರೋಧಿಯಾಗಿ ಇವತ್ತು ನಾವು ಕಂಡಿರ್ಬೋದು. ಮೊನ್ನೆ ತಾನೇ ಡೀಸೆಲ್ಲು ಮತ್ತು ತೈಲ ಬೆಲೆಯನ್ನು, ಈ ಪೆಟ್ರೋಲ್ ದರವನ್ನು ಹೆಚ್ಚಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಹೊರೆಯಾಗಿದೆ. ಅದಲ್ಲದೆ ನಮಗೆ ಗೊತ್ತಿರತಕ್ಕಂಥದ್ದು ಏನೆಂದರೆ ಆಸ್ತಿ ನೋಂದಣಿ ಸುಂಕ ಇರ್ಬೋದು ಮತ್ತು ಅಬಕಾರಿ ಸುಂಕ ಇರ್ಬೋದು ಮತ್ತು ರೈತರಿಗೆ ಏನು TC ಹಾಕಿಸ್ಕೋಬೇಕು ಅಂತಂದರೆ ಏನು ಹಿಂದೆ ಇದ್ದದ ದರಕ್ಕಿಂತ ಸುಮಾರು 600ಕ್ಕಿಂತ ಹೆಚ್ಚು ಪಟ್ಟು ದರವನ್ನು ನಿಗದಿ ಮಾಡ್ತಕ್ಕಂಥದ್ದು. ಅದಲ್ಲದೆ ಇವತ್ತು ಏನು ರಾಜ್ಯಾದ್ಯಂತ ನಾವು ಕಂಡಿರ್ಬೋದು ಅನೇಕ ಕಾನೂನು ಸುವ್ಯವಸ್ಥೆ ಏನಿದೆ ತುಂಬ ಹದಗೆಟ್ಟಿರ್ತಕ್ಕಂಥ ನಾವು ಕಂಡಿದ್ದೇವೆ. ಇದನ್ನು ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಾವು ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದೇವೆ. ಇದನ್ನು ಮನಗಂಡು ಕಾಂಗ್ರೆಸ್ ಸರ್ಕಾರ ಜನರ ಪರವಾಗಿ ಈ ನಿರ್ಧಾರಗಳು ತಗೊಂಡು ಆಡಳಿತ ನಡೆದರೆ ಒಳ್ಳೆಯದು, ಇಲ್ಲಾಂದರೆ ಇಡೀ ರಾಜ್ಯಾದ್ಯಂತ ಮತ್ತೆ ಏಕಲ್ಲಿ ಭಾಳ ಉಗ್ರ ಹೋರಾಟ ಮಾಡಬೇಕು ಅಂತ ನಾವು ನಿರಂತರವಾಗಿ ಹೋರಾಟ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೇವೆ. ಆದರಣೀಯ ಅಧ್ಯಕ್ಷರಾದ ಸಂಜೇಶ್ ಅವರೇ ಹಾಗೂ ಆದರಣೀಯ ಜಿಲ್ಲಾಧ್ಯಕ್ಷರಾದ ಎಲ್ಲ ಮಹದೇಸ್ವಾಮಿ ಅವರೇ, ಚಿತ್ರರಂಗ ನಾಯಕರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಪದಾಧಿಕಾರಿಗಳೇ, ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳೇ, ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಹಿಂಪಡೆದೇ ಹೋದರೆ ಇದು ಕೇವಲ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇರ್ತಕ್ಕಂಥ ಸಾಂಕೇತಿಕ ಹೋರಾಟ. ಮುಂದಿನ ದಿನಗಳಲ್ಲಿ ಕನ್ನಡಿಗರು ಈ ಒಂದು ಪ್ರತಿಭಟನೆಯ ನೇತೃತ್ವದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಮಾನ್ಯ ಸತೀಶ್ ರಾಣ ಅವರೇ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂತ ಕ್ಷೇತ್ರದ ಪದಾಧಿಕಾರಿಗಳೇ, ಇವತ್ತು ರಾಜ್ಯ